ಪ್ರೇಮ ವೈಫಲ್ಯದಿಂದ ಬಾಲಕಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರು ಬಸ್ ನಿಲ್ದಾಣದಲ್ಲಿ ಆರೋಪಿ ನಿತೇಶ್ನನ್ನ ಬಂಧಿಸಲಾಗಿದೆ. ಹಿಂದೂ ಸಂಘಟನೆ ಮುಖಂಡ ನಿತೇಶ್ ಪ್ರೀತಿ ಪ್ರೇಮದ ನಾಟಕ ಆಡಿ 17 ವರ್ಷದ ಬಾಲಕಿಯ ಜೀವನದಲ್ಲಿ ಆಟ ಆಡಿ ಆಕೆಯನ್ನ ಬಲಿ ಪಡೆದ. ನಿತೇಶ್ನನ್ನ ಪ್ರೀತಿ ಮಾಡ್ತಿದ್ಲು ದೀಪ್ತಿ. ಸಾವು ಬದುಕಿನ ಮಧ್ಯೆ ಹೋರಾಡ್ತಾನೆ ಇವನೇ ಕಾರಣ ಅಂತೇಳಿ ಲಾಸ್ಟ್ಗೆ ಡೆತ್ ನೋಟ್ ಬರೆದ್ಲು. ಕೊನೆಗೆ ಸಾವನ್ನು ಇಬ್ಬರ ನಡುವೆ ಜಗಳ ಆಗಿತ್ತು. ಹಿನ್ನೆಲೆ ಜನವರಿ 10ಕ್ಕೆ ವಿಷ ಕುಡಿದಿದ್ಲು ಆಕೆ. 4 ದಿನಗಳ ಬಳಿಕ ಚಿಕಿತ್ಸೆ ಫಲಕಾರಿಯಾಗದೆ ಅಪ್ರಾಪ್ತೆ ದೀಪ್ತಿ ಸಾವನ್ನಪ್ಪಿದೆ. ಪ್ರಕರಣ ದಾಖಲಾಗ್ತಿದ್ದಂತೆ ಈ ನಿತೇಶ್ ನಾಪತ್ತೆಯಾಗಿದ್ದ. ಚಿಕ್ಕಮಗಳೂರು ನಗರದ ಬಸ್ ನಿಲ್ದಾಣದಲ್ಲಿ ಈ ಆರೋಪಿ ನಿತೇಶ್ನನ್ನು ಸೆರೆ ಹಿಡಿಯಲಾಗಿದೆ. ಕುದುರೆಮುಖ ಪೊಲೀಸರು ಅವನನ್ನು ಬಂಧಿಸಿ ಈಗ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ಆಕೆ ಬರೆದಿರುವಂಥ ಲೆಟರ್ ಏನಿದೆ, ಅವತ್ತು ಆಸ್ಪತ್ರೆಯಲ್ಲಿ ICUನಲ್ಲಿ ಇದ್ದುಕೊಂಡೇ ಆಕೆ ಪತ್ರನ ಏನೋ ಕೊನೆಯದಾಗಿ ಡೆತ್ ನೋಟನ್ನು ಬರೆದಿದ್ಲು. ನಮ್ಮ ಜಗಳ ಆಯಿತು, ನಾನು ಭಾಳ ಅವನು ಪ್ರೀತಿ ಮಾಡ್ತಿದ್ದೆ, ಈ ಸಾವಿಗೆ ಕಾರಣ ಅವನೇ ಅಂತ ಬರೆದಿದ್ಲು. ಅವರ ತಂದೆ ಕೂಡ ದೂರನ್ನು ಕೊಟ್ಟಿದ್ದರು. ಪೊಲೀಸರು ಕೂಡ ನಿರಂತರವಾಗಿ ಹುಡುಕಾಟ ನಡೆಸಿದರು, ಆದರೆ ನಿತೇಶ್ ಸುಳಿವು ಸಿಕ್ಕಿರಲಿಲ್ಲ. ಈಗ ಬಸ್ ನಿಲ್ದಾಣದಲ್ಲೇ ಅವನನ್ನು ಖೆಡ್ಡಾ ಕೆಡಿದ್ದಾರೆ. ಚಿಕ್ಕಮಗಳೂರು ಬಸ್ ನಿಲ್ದಾಣದಲ್ಲಿ ತಲೆ ಮರೆಸ್ಕೊಂಡು ಓಡಾಡ್ತಿದ್ದ ಬಜರಂಗದಳದ ಸಹಸಂಚಾಲಕ ಕೂಡ ಇತ್ತಾಗಿದ್ದ. ಅವನಿಂದ ಈಗ ಅಲ್ಲಿ ವಜಾ ಮಾಡಲಾಗಿದೆ.